ನೀವು ಬರ್ತೀರಿ ಯೂಟ್ಯೂಬಲ್ಲಿ? ಹಾಕಿ ಒಂದೆರಡು ಹಾಕಿ, ಅದಾಗಿ ಹೇಳುದು ನೀವು. ನಿಜವಾಗ್ಲೂ ಸೇವ್ ಮಾಡಬೇಕು ನಾವು ಬಂಡೀಪುರ, ಅದರಲ್ಲಿ ಹೋಗುವಂಥ ಖುಷಿಯೇ ಬೇರೆ, ಅದೆಲ್ಲಿ ಸಿಗುವುದಿಲ್ಲ ಆ ವೈಬ್. ಈ ರೋಡ್ ಎಷ್ಟು ಸಲ ಕ್ಲೋಸ್ ಆಗ್ತದೆ ಗೊತ್ತುಂಟ, ಮಂಗಳೂರು ಮತ್ತು ಮಡಿಕೇರಿ ಕನೆಕ್ಟ್ ಆಗುವಂಥದ್ದು. ಯಾಕೆಂದರೆ ಮಡಿಕೇರಿ ಬಂದರೆ ಬೇರೆ ಸ್ಟೇ ಎಲ್ಲಾದರೂ ಕಾಸ್ಟ್ಲಿ ಅಂತ ಆದರೆ ನೀವು ಸೀಕ್ರೆಟ್ ಆಶ್ರಮ್ಗೆ ಬರ್ಬೋದು, ತುಂಬ ಅಂದರೆ ತುಂಬ ಎಫೋರ್ಡೇಬಲ್ ಇದೆ. ಯಾರಾದರೂ ಸೂಪರ್ ನಗರಸಭೆ ಮಡಿಕೇರಿ ಸುಸ್ವಾಗತ. ಮಡಿಕೇರಿ ಅಂಡ್ರಾದ್ವಿ, ಮಡಿಕೇರಿಯಲ್ಲಿರುವಂತಹ ಡಿ ಸಿ ಆಫೀಸನ್ನು ನೀವು ಗಡಿ 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 ಮಳೆಗಾಲದಲ್ಲಿ ನೋಡಿರ್ತೀರ. ಯಾಕಂದರೆ ಮಳೆಗಾಲ ಬಂದಂದರೆ ಸಾಕು, ಅಲ್ಲಿನ ತಡೆಗೋಡೆ ಏನಿದೆ ಆಗಾಗ ಬೀಳ್ತಾ ಇರ್ತದೆ. ಅದು ಈಗಿಂದ ಕತೆ ಅಲ್ಲ, ಒಂದು 12 ವರ್ಷದಿಂದ ಅದೇ ಥರ ಆಗ್ತಾಯಿದೆ. ಈಗ ತಾತ್ಕಾಲಿಕವಾಗಿ ಅದಕ್ಕೆ ಅಡ್ಡಕಾಲಾಗಿ ಇಟ್ಟಿದ್ದಾರೆ ಕೆಲವು ಕಲ್ಲು ಸಿಮೆಂಟ್ ಅದನ್ನೆಲ್ಲ. ಆದರೆ ಅದು ಎಷ್ಟು ಕಾಲ ಬರ್ತದಂತ ಗೊತ್ತಿಲ್ಲ. ನೆಕ್ಸ್ಟ್ ಮಳೆಗೆ ವಾಪಸ್ ಅದೇ ಥರ ಆಗ್ತದೆ ನೋಡಿ. ಈ ರೋಡ್ ಎಷ್ಟು ಸಲ ಕ್ಲೋಸ್ ಆಗ್ತದೆ ಗೊತ್ತುಂಟ, ಮಂಗಳೂರು ಮತ್ತು ಮಡಿಕೇರಿ ಕನೆಕ್ಟ್ ಆಗುವಂಥದ್ದು. ಯಾಕೆಂದರೆ ಮಳೆಗಾಲ ಬಂದಂದರೆ ಸಾಕು, ಇಲ್ಲಿ ಗುಡ್ಡ ಕುಸಿತ ಅದೆಲ್ಲ ಆಗ್ತಾ ಇರ್ತದೆ. ಮತ್ತು ಅಲ್ಲಲ್ಲಿ ಮರಗಳನ್ನು ಕಡಿದು ರೋಡ್ ಮಾಡಿದರೆ ಗುಡ್ಡ ಕುಸಿತ ಆಗದೆ ಅಲ್ವಾ ಅಲ್ವಾ ಕರೆಕ್ಟ್ ಅಲ್ವಾ? ಆ ಬಂಡೀಪುರ ಅಷ್ಟೊಂದು ಒಳ್ಳೆ ಕಾಡು, ಅದರಲ್ಲಿ ಹೋಗುವಾಗಲೇ ಒಂದು ಖುಷಿ ಆಗ್ತದೆ ಈ ವೈಲ್ಡ್ ಅನಿಮಲ್ಸನ್ನು ನೋಡಿ ನೋಡಿ. ಆದರೆ ಅದನ್ನು ಕೂಡ ಈಗ ಈಗ ಟ್ರೈನ್ ಮಾಡಬೇಕು, ಕೇರಳ ಟು ಊಟಿ ಟ್ರೈನ್ ಸರ್ವಿಸ್ ಮಾಡಬೇಕಂತ ಬಂಡೀಪುರವನ್ನು ಕಡಿದು ಅಲ್ಲಿ ರೋಡನ್ನು ಅಗಲ ಮಾಡಿ ಅಲ್ಲಿನ ಟ್ರೈನೆಲ್ಲ ಹೋಗ್ತದಂತೆ ಏನೆಲ್ಲ ಮಾಡ್ತಾ ಇದ್ದಾರೆ. ಸೊ ಆಗಲೇ ಸೇವ್ ಬಂಡೀಪುರ ಅಂತ ಈಗ ಟ್ರೆಂಡ್ ಆಗ್ತಾ ಇದೆ. ನಿಜವಾಗ್ಲೂ ಸೇವ್ ಮಾಡಬೇಕು ನಾವು ಬಂಡೀಪುರ, ಅದರಲ್ಲಿ ಹೋಗುವಂಥ ಖುಷಿಯೇ ಬೇರೆ, ಅದು ಎಲ್ಲಿ ಸಿಗುವುದಿಲ್ಲ ಆ ವೈಬ್ ನೋಡಿ. ತಡೆಗೋಡೆ ಕುಸಿತ ಈಗೇನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ, ಆದರೆ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಜೆ ಸಿ ಬಿ ಮೇಲೆ ಹತ್ತಿ ಕೂತ್ಕೊಂಡಿದೆ. ಈಗ ಇಲ್ಲಿಂದ ಯಾವ ಕಡೆ ಹೋಗಬೇಕು ಗೊತ್ತಿಲ್ಲ. ರೈಟ್ ಹೋಗ್ಬೇಕಂತ ಗೊತ್ತು, ಕುಶಾಲನಗರ 31. ಕುಶಾಲನಗರದಲ್ಲಿ ಫೇಮಸ್ ಗೋಲ್ಡನ್ ಟೆಂಪಲ್ ಉಂಟು. ಸೊ ನೀವೇನಾದರೂ ಹೋಗಿದ್ದರೆ ಲೈಕ್ ಮಾಡಿ ವಿಡಿಯೋ ಕ್ಲಿಕ್ ಅಂತ. ಸೊ ಲೆಫ್ಟಿಗೆ ಹೋದರೆ ಮಾರ್ಕೆಟ್ ಸಿಂಕ್ ಅಂತ ಬಂದೆ, ಆದರೆ ಆರೆಂಜ್ ಬೇಕು. ಆರೆಂಜ್ ಆರೆಂಜ್ ಎಷ್ಟು ಕೇಳುವ? ಆರೆಂಜ್ ಕಿತ್ನಾ ಇಲ್ವಾ? ಆರೆಂಜ್ ಅವರೇ ಇಲ್ಲ ಮರೆ, ಏನು ಮಾಡಲಿ. ಎಷ್ಟು ಆರೆಂಜ್ ಎಷ್ಟು? ಒಳ್ಳೆ ಸ್ವೀಟ್ ಉಂಟಲ್ಲ. ನಂಬರ ಗೂಗಲ್ ಪೇ ಹಾಕಿ ಒಂದೆರಡು ಹಾಕಿ, ಅದಾಗಿ ಹೇಳುದು ನೀವು. ಎಸ್ 50. ಹಾಂ ಕ್ಯಾಮರಾ, ಅದು ಯೂಟ್ಯೂಬ್. ನೀವು ಬರ್ತೀರಿ ಯೂಟ್ಯೂಬಲ್ಲಿ? ಹಾಂ. ಪರ್ಸನ್ ಅನ್ರೀಚೇಬಲ್ ಎಲ್ಲಿದೆ? ನಾಳೆ ಬರ್ತೀರಿ? ನಾಳೆ ಮತ್ತೆ ಎಲ್ಲರೂ ಬರ್ತಾರೆ ನಿಮ್ಮ ಹತ್ರ ಅವ್ರೇನು ತಗೊಳ್ಳಿ. ಚಟ್ಟಳ್ಳಿ ಯಾವ ಕಡೆ ಹೋಗ್ಲಿಕ್ಕೆ? ಸ್ಟ್ರೈಟ್ ಹೋಗಿ ರೈಟಾ? ಬರುದಾ? ಅಲ್ಲಿ ಜಂಕ್ಷನ್ ಅಲ್ಲಿ ಓಲಿ ರೈಟ್ ಅಲ್ಲ. ಬರ್ತೇನೆ. ಆರೆಂಜ್ ತಿನ್ಬೇಕು ಆರೆಂಜ್. ಸೊ ಇಲ್ಲಿ ಬೇರೆ ನಾನು ಏನು ತಿನ್ಬೇಕಂತ ಗೊತ್ತಾಗ್ತಿಲ್ಲ, ಹಾಗಾಗಿ ಸೊ ಇಲ್ಲಿ ಬೇರೆ ಎಂತ ತಿನ್ನೋದಂತ ಗೊತ್ತಿಲ್ಲ. ಸೊ ಸ್ವಲ್ಪ ಸೇಫ್ಟಿಗೆ ಫ್ರೂಟ್ಸ್ ಇದ್ರೆ ಒಳ್ಳೇದಲ್ಲ ಅಂತ. ಓ ಸೈಕ್ ಆಗಿ ಓಡಿಬಿಟ್ಟೆ ಮರೆ. ಹೇಳಮ್ಮ ಗೂಗಲ್ ಮ್ಯಾಪ್ಸ್, ಸುಮ್ಮನೆ ಇಲ್ಲದಲ್ಲ, ನಂಗೆ ಹೇಳು ರೂಟ್ ಹೇಳು.
ಎಲ್ಲೇ ಒಂದು ರೈಟ್ ಇದೆಯಲ್ಲ, ಅಷ್ಟೇ ಬರೋವಾಗ ನೆನಪುಂಟು ಇಲ್ಲಿ ರೈಟ್ ತೆಗ್ದದ ಇಲ್ಲೇ. ಅದಾದಮೇಲೆ ನನಗೆ ರೂಟ್ ಗೊತ್ತಿಲ್ಲ. ಚೆಟ್ಟಹಳ್ಳಿ ಮಡಿಕೇರಿಯಿಂದ 21 ಕಿಲೋಮೀಟರ್ ಉಂಟು ಮಾರೆ, ಗೊತ್ತೇ ಇರಲಿಲ್ಲ. ಪರವಾಗಿಲ್ಲ ಹೋಗುವ. ಗೂಗಲ್ ಮ್ಯಾಪ್ಸ್ ಹೇಳಮ್ಮ. ಅದಾಡ್ತಿಲ್ಲ. ಓಕೆ ಓಕೆ, 18 ಕಿಲೋಮೀಟರ್ಸ್ ಕಂಟಿನ್ಯೂ ಮಾಡಬೇಕಂತೆ. ಓಕೆ, ಇನ್ನು ನಂಗೆ ಗೊತ್ತುಂಟು ಚೆಟ್ಟಹಳ್ಳಿ. ಸೊ ಚೆಟ್ಟಹಳ್ಳಿ ಕಡೆ ಹೋಗಿ ಆಮೇಲೆ ಹೋಗಬೇಕು. ಇದು ಸ್ವಲ್ಪ ಒಳಗೆ, ಇದು ಇಲ್ಲಿಂದ ಡೈರೆಕ್ಟಾಗಿ ಊಟಿ ಕನೆಕ್ಟ್ ಆಗ್ತದೆ. ಇದೇ ರೋಡ್ ಮೇಯ್ನ್ ಹೋದರೆ ಊಟಿ ಅಲ್ಲ, ಸಾರಿ ವಯನಾಡು ಊಟಿ. ನಾವು ಓದೋದು ಊಟಿಗೆಲ್ಲ, ಸೊ ಹಾಗಾಗಿ ಊಟಿ ಅಂತ ಹೇಳಿದೆ. ಸೊ ಊಟಿ ವಯನಾಡ್ ಅದೆಲ್ಲ ಕನೆಕ್ಟ್ ಆಗ್ತದೆ. ಮೈಸೂರು ಒಳಗಿನ ರೋಡ್ ಇದು. ಸೊ ಹಾಗೆ ಕೊಡಗು ವಿದ್ಯಾಲಯ ಇದ್ಯಾವ್ದು ಮಾರೆ ಹೊಸತ್ತು. ಇದು ರೋಡ್ ಹೇಗೆ ಉಂಟಂತ ನೋಡಬೇಕು, ಯಾಕಂದರೆ ಲಾಸ್ಟ್ ಟೈಮ್ ಬಂದದು ಕತ್ತಲೆಯಲ್ಲಿ. ಸೊ ಪ್ರಜ್ವಲ್ ಅಂಕಿತ ಕೀರ್ತನೆ ಯಾರಾದರೂ, ಓ ಸೂಪರ್. ಸೊ ಹಾಗಿದ್ರೆ ಮುಂದೆ ಹೋಗ್ತಾ 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 ಕಂಟಿನ್ಯೂ ಮಾಡುವ. ಇನ್ನೇನಿದ್ರು ನಾನು ಸೀಕ್ರೆಟ್ ಆಶ್ರಮ್ ಹೋಗ್ತೇನೆ, ಅಂದರೆ ನನ್ನ ಹಾಸ್ಟೆಲಿಗೆ ಹೋಗ್ತೇನೆ. ಅಲ್ಲಿ ಲಗೇಜಲ್ಲಿ ಇಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನಾ ಇಲ್ವೋ ಗೊತ್ತಿಲ್ಲ. ಆದರೆ ಎಡಿಟ್ ಮಾಡಬೇಕಲ್ಲ, ವೀಡಿಯೋ ಎಡಿಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಕಾಫಿ ಕುಡಿಯೋಣ ಅಂತ ಆಗ್ತಾ ಉಂಟು ಮಾರೆ. ಹಾಸ್ಟೆಲಲ್ಲಾದರೆ ನಾವೇ ಮಾಡಿ ಕುಡಿಬೇಕು, ಅದೇ ಉದಾಸೀನ. ಆದರೆ ಇಲ್ಲಿ ಆದರೆ ಅಂಗಡಿಯವರು ಮಾಡಿಕೊಡ್ತಾರಲ್ಲ, ದುಡ್ಡು ಕೊಡಬೇಕು, ಅದು ಬೇರೆ ವಿಷಯ. ನೋಡ, ಅದು ಫುಲ್ ಡೇ ಇದೆ, ಫುಲ್ ಡೇ ಎಕ್ಸ್ಪ್ಲೋರ್ ಮಾಡುವ. ಹಾಗಿದ್ರೆ ಇಲ್ಲೇ ಈ ವಿಡಿಯೋ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ನಿಮ್ಮ ಎಲ್ಲ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡಿದ್ದೇನೆ. ನಿಮ್ಮ ಎಲ್ಲ ಅಲ್ಲ, ನಿಮ್ಮ ಕೆಲವು ಕ್ವೆಶನ್ಸಿಗೆ. ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಯಾವಾಗ, ನೆಕ್ಸ್ಟ್ ವೀಕ್ ವಾಪಸ್ ರೈಡ್ ಹೋಗುವಾಗ ಆಗ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಕ್ವೆಶನ್ಸ್, ಮತ್ತು ಸಜೆಷನ್ಸ್ ಇದ್ದರೆ ಸಜೆಸ್ಟ್ ಮಾಡಿ, ರೆಕಮೆಂಡೇಷನ್ ಇದ್ದರೆ ರೆಕಮೆಂಡ್ ಮಾಡಿ. ಸೊ ಈ ಜಾಗ ಒಂದು ಇದೆ ಅಂತ, ಸೊ ಅಲ್ಲಿ ಕೂಡ ಹೋಗಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ನಿಮಗೆ ಸೀಕ್ರೆಟ್ ಆಶ್ರಮ್ ತೋರಿಸಲಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ಅಂದರೆ ನಾನು ಮಡಿಕೇರಿ ಹೋದಾಗ ತೋರಿಸಿದ್ದೆ. ಸೀಕ್ರೆಟ್ ಆಶ್ರಮ್ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೆ. ನೀವೇನಾದರೂ ನೋಡಲಿಲ್ಲ ಅಂತಾದರೆ ಸೀಕ್ರೆಟ್ ಆಶ್ರಮ್ನ ವಿಡಿಯೋ ನೋಡಿ ಬನ್ನಿ, ನಮ್ಮ ಪ್ಲೇಲಿಸ್ಟಲ್ಲಿದೆ, ಊಟಿ ಪ್ಲೇಲಿಸ್ಟಲ್ಲಿ. ಹಾಗೆಯೇ ಮಡಿಕೇರಿ ಬಂದರೆ ನಿಮಗೆ ಬೇರೆ ಸ್ಟೇ ಎಲ್ಲಾದರೂ ಕಾಸ್ಟ್ಲಿ ಅಂತ ಆದರೆ ನೀವು ಸೀಕ್ರೆಟ್ ಆಶ್ರಮ್ಗೆ ಬರ್ಬೋದು. ತುಂಬ ಅಂದರೆ ತುಂಬ ಎಫೋರ್ಡೇಬಲ್ ಇದೆ, ಅದು ತುಂಬ ಒಳ್ಳೆ ವೈಬ್ ಕೂಡ ಕೊಡ್ತದೆ. ಸೊ ಕಾಡಿನ ಮಧ್ಯ ಆಗಿರೋದ್ರಿಂದ, ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?